ಕಬೀನ್ ಸ್ಪೆಕ್ಟ್ರು ಮತ್ತು ಡಿಎಸ್ಪಿ ಅವರು ಹರೀಶ್ ಪುಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ ಡಿಎಸ್ಪಿ ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುವುದಿಲ್ಲ, ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು. ಸೆಕ್ಷನ್ 41 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಒಫೆನ್ಸು ಈ ಸೆಕ್ಷನ್ನಲ್ಲಿ, ಈ ನೋಟಿಸ್ನಲ್ಲಿ ಏನು ಒಫೆನ್ಸಿನ ಬಗ್ಗೆ ಅಂತ ಒಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು. ಇದು ಯಾವುದೂ ಮಾಡದೆ ಪೊಲೀಸರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯ ಒಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರವರೆಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನನಗೆ ಗೊತ್ತಾಯಿತು. ಆ FIRನಲ್ಲಿ ಒಂದು 504, 506, 148, 149 ಅಂಥೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್, ವಾಟ್ ಎವರ್ ಅಫೆನ್ಸ್, ಎಲಿಜಿಬಲ್ ಅಫೆನ್ಸ್ ಈಸ್ ಲೆಸ್ ದೆನ್ 7 ಇಯರ್ಸ್. ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಒಂದು ಜಜ್ಮೆಂಟ್ ಕೊಟ್ಟಿದೆ. ಆ ಜಜ್ಮೆಂಟು ಹರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಹೇಳಿ, ಯಾವುದೇ ಕೇಸ್ ಪೊಲೀಸರು ಚೆನ್ನಾಗಿ ಗೊತ್ತಿದೆ, ಯಾವುದೇ ಕೇಸಿನಲ್ಲಿ ಕ್ರಿಮಿನಲ್ ಕೇಸಿನಲ್ಲಿ ಯಾವುದೇ ಅಪರಾಧ ಆದರೆ, ಒಂದು ವೇಳೆ ಅಪರಾಧಕ್ಕೆ 7 ವರ್ಷದಿಂದ ಕೆಳಗಿನ ಶಿಕ್ಷೆ ಇದೆ ಅಂತ ಹೇಳಿ ಆದರೆ ಏನು ಮಾಡಬೇಕು ಅಂತ ಗೈಡ್ಲೈನ್ಸ್ ಸುಪ್ರೀಂ ಕೋರ್ಟ್, ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ, ಆ ಪೊಲೀಸ್ ಆಫೀಸರ್ ಏನು ಪನಿಷ್ಮೆಂಟ್ ಅಂತ ಹೇಳಿ ಅದರಲ್ಲಿ ಹೇಳಿದೆ. ಪೊಲೀಸ್ನವರಿಗೆ ಒಂದು ವೇಳೆ ಮ್ಯಾಜಿಸ್ಟ್ರೇಟರನ್ನು ಮಿಸ್ಲೀಡ್ ಮಾಡಿ ಅಥವಾ ಯಾವುದೇ ಒಂದು ರಿಪೋರ್ಟ್ ಹಾಕಿ ಮ್ಯಾಜಿಸ್ಟ್ರೇಟರಿಂದ ಆಥೋರೈಸೇಷನ್ ತೆಗೊಂಡುವಾಗ ಅದರಲ್ಲಿಯೂ ಏನಾದರೂ ಕಾನೂನು ಬಾಹಿರ ಕೆಲಸ ಮಾಡಿದ್ರು ಅದು ಕೂಡ ಕಾನೂನು ಉಲ್ಲಂಘನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ. ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಏನು ಹೇಳ್ತದೆ, ಈ ಮ್ಯಾಜಿಸ್ಟ್ರೇಟ್ ಅವರು ಈ ಆಥೋರೈಸೇಷನ್ ಕೊಡೋದನ್ನ ಮೊದಲೇ ಅವರು ಈ ಪೊಲೀಸರ ರಿಪೋರ್ಟನ್ನು ಸರಿ ಓದಬೇಕು, ಕಾನೂನಾತ್ಮಕವಾಗಿ ಓದಬೇಕು, ಅದಕ್ಕೆ ಗಮನ ಹರಿಸಬೇಕು. ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂಥ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟ್ಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು. ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಆ ಪೊಲೀಸರಿಗೆ ಆಥೋರೈಸೇಷನ್ ಕೊಡ್ಬೋದು. ಇದು ಯಾವ ಪ್ರೊಸೀಜರೂ ಮಾಡದೆ ಯಾವುದೋ ರಾಜಕೀಯಕ್ಕೆ ರಾಜಕೀಯ ಒತ್ತಡಕ್ಕೆ ಬಣಿದು ಇಷ್ಟು ಹೈ ರ್ಯಾಂಕ್ ಆಫೀಷಿಯಲ್ಸು ಬಂದಿದ್ದಾರೆ. ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ದು ಸರಿ, ಬಾಯಲ್ಲಿ ಹೇಳುವ ತನಿಖೆಗೆ ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸ್ಬೋದಿತ್ತು, ಅದು ಕೂಡ ಮಾಡಲಿಲ್ಲ. ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ ಒಂದು 5 ಗಂಟೆ ಆಗಿರಬಹುದು, ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಈ ಥರ ಮಾಡಿದರೂ ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಆ್ಯಂಡ್ ಡಿಟೆನ್ಷನ್ ಅಂತಲೂ ಪೊಲೀಸ್ನವರು ಮಾಡಿದಾಗ ಆಗ್ತದೆ. ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ, MLA ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ, ಬೇರೆ ಬೇರೆ ಕಾರಣಗಳನ್ನು ತೊಂದರೆಗಳಲ್ಲಿದ್ದಾರೆ, ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದ ಹಾಗೆ ಮಾಡಿದ್ದಾರೆ MLA ಅವರನ್ನು ಈ ಪೊಲೀಸ್ನವರು. ಆದ ಕಾರಣ ಇದು ಕೂಡ ಅವರು ಮಾಡುವಂಥ ತಪ್ಪು. ಇದರಲ್ಲಿ ಪೊಲೀಸ್ನವರ ಮೇಲೆಯೂ ಕೂಡ ಕಾನೂನಾತ್ಮಕವಾದಂತಹ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ. ಯಾಕೆಂದರೆ ಗೃಹ ಬಂಧನ ಇಡಲಿಕ್ಕೆ ಅವರಿಗೆ ರೈಟೇ ಇಲ್ಲ, FIR ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ. ಯಾವ ನಾನು ಈಗ ಹೇಳಿದಂತೆ ಇನ್ ಎ ಕೇಸ್ ವ್ಯಾರ್ ಆಕ್ಚುಲಿ ಪನಿಷೇಬಲ್ ಲೆಸ್ ದೆನ್ 7 ಇಯರ್ಸ್ ಅದ ಆಯ್ತಾ, ಆಗಿರುವಾಗ ಇವರು ಮಾಡುವಂಥದ್ದು ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ, ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸರು ಇಲ್ಲಿಯೇ ಕೂತಿದ್ದಾರೆ. ಆದ ಕಾರಣ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ, ನೋಟಿಸ್ ಕೊಡಿ, ತನಿಖೆಗೆ ಹಾಜರಾಗಬೇಕು, ನೋಟಿಸ್ ಕೊಡಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಕೇಜ್ರಿವಾಲ್ನ ಕೇಸಿನಲ್ಲಿ 9 ಸಲ ನೋಟಿಸ್ ಕೊಟ್ಟಿದ್ದಾರೆ, ಹೌದಾ? ಹಾಗೆ ಬೇರೆ ಬೇರೆ ಕೇಸಿನಲ್ಲಿ ರಾಜಕೀಯದವರಿಗೆ ನೋಟಿಸ್ ಕೊಡ್ತಾರೆ. ಹಾಗಾದ್ರೆ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿದ್ರೆ ಇಲ್ಲೀಗಲ್ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಡಿಟೆನ್ಷನ್ ಆರ್ ಅರೆಸ್ಟ್ ಶುಡ್ ನಾಟ್ ಬಿ ಇಲ್ಲೀಗಲ್, ಇಫ್ ಇಟ್ ಈಸ್ ಇಲ್ಲೀಗಲ್ ಯು ಶಾಲ್ ಬಿ ರಿಲೀಸ್ಡ್ ಆನ್ ಬೇಲ್ ಇಮಿಡಿಯೇಟ್ಲಿ ಅಂತ ಹೇಳ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ವಾಟ್ ದೇ ಆರ್ ಡೂಯಿಂಗ್ absolutely ultra-virus of law and constitutional provision and privilege to the representative of the people. So, this is absolutely condemnable. What is about it? ESP ಅವರು ಹೇಳಿದ್ದಿದ್ದಾನೆ, ನಾನು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ,
ನಾವು ನೀವು ತನಿಖೆಗೆ ಬರಬೇಕು ಅಂತೇಳಿ ಕರೀಲಿಕ್ಕೆ ಬಂದದ್ದು. ಅದಕ್ಕೆ ಅವ್ರು ಹೇಳಿದ್ರು ಕರೀಲಿಕ್ಕೆ ಹೀಗೆ ಬಾಯಲ್ಲಿ ಕರೆಯುವುದು ಅದೇನಾದರೂ ಬೇರೆ ಫಂಕ್ಷನ್ ಅಲ್ಲ, ನೀವು ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಅಂತ ಕೇಳಿದ್ರು. ಆಯ್ತು ನಾನು ಕೊಡ್ತೇನೆ ಅಂತೇಳಿ ಹೊರಗಿದ್ದೆ. ಇನ್ನು ಇಷ್ಟರವರೆಗೆ ಇನ್ನೂ ಕೊಟ್ಟಿಲ್ಲ. ಈಗ ಸಾಧಾರಣ ಒಂದು ಗಂಟೆ ಒಂದೂವರೆ ಗಂಟೆಯಿಂದ ಮೇಲಾಯಿತು, ಇನ್ನೂ ಕಾನೂನಾತ್ಮಕವಾಗಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ ಡಿ ಎಸ್ ಪಿ ಅವರು ಇನ್ನೂ ನೋಟಿಸ್ ಕೊಡ್ತಾರೆ.